ನು ನನ್ನ ಪ್ರಭುವೇ ನನ್ನ ದೇವರೇ ಎಂದನು ಏಸು ಅವನಿಗೆ ನನ್ನನ್ನು ಕಂಡಿದ್ದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿದ್ದು ಕಾಣದೆ ವಿಶ್ವಾಸಿಸುವವನು ಧನ್ಯರು ಎಂದು ಹೇಳಿದರು ಯೋವಾಣ ಅಧ್ಯಾಯ ಇಪ್ಪತ್ತು ವಾಚನಗಳು ಇಪ್ಪತ್ತು ಎಂಟರಿಂದ ಇಪ್ಪತ್ತೊಂಬತ್ತು ತನಕ ಆತ್ಮೀಯ ಸಹೋದರ ಸಹೋದರಿಯರೇ ಗತ್ಸಮಣಿ ಧ್ವನಿ ಅರ್ಪಿಸುವ ದೇವಾ ಧ್ಯಾನಿಸುವೆ ಎಂಬ ಯೂಟ್ಯೂಬ್ ಚಾನೆಲ್ ನಿಮ್ಮನ್ನು ಸ್ವಾಗತಿಸಿ ಅಭಿನಂದಿಸುತ್ತದೆ ಗತ್ಸುಮಣಿ ಧ್ವನಿ ಎಂಬ ಈ ಚಾನಲ್ ನಮ್ಮ ಸಂಸ್ಥೆಗೆ ಸೇರಿದ್ದು ನಿಮ್ಮ ಸಹಕಾರ ಹಾಗೂ ಉತ್ತೇಜನವನ್ನು ನೀಡಿರಿ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಸಂಶಯ ಮತ್ತು ನಂಬಿಕೆ ಒಂದಕ್ಕೊಂದು ವಿರುದ್ಧವಾದದ್ದಲ್ಲ ಆದರೆ ಒಂದಕ್ಕೊಂದು ಪೂರಕ ಸಂಶಯ ಮನುಷ್ಯನ ಗುಣ ಅದರ ಮುಂದಿನ ಹಂತ ನಂಬಿಕೆ ದೈವ ಗುಣ ಪ್ರಾರ್ಥನೆ ನಮಗೂ ದೇವರಿಗಿರುವ ಸಂಬಂಧದ ಚಿಹ್ನೆ ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನು ಬಿಟ್ಟು ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡಿದರು ಅಂದರೆ ದೇವರಲ್ಲಿ ಸಂಬಂಧವನ್ನು ವ್ಯಕ್ತಪಡಿಸುವ ಸಲುವಾಗಿ ದೇವರ ಶಕ್ತಿಯನ್ನು ಪಡೆಯಲು ಪ್ರಾರ್ಥನೆಯಲ್ಲಿ ನಿರಂತರರಾದರೂ ಪ್ರಾರ್ಥನೆ ಇಲ್ಲದ ಜೀವನ ಭಯ ಕಷ್ಟಗಳು ತೊಂದರೆಗಳು ವಿಶ್ವಾಸ ಹಾಗೂ ಶಾಂತಿ ರಹಿತ ಜೀವನವಾಗಿರುತ್ತದೆ ಯೇಸು ಸ್ವಾಮಿ ಹೇಳುತ್ತಾರೆ ಭಯಪಡಬೇಡಿ ಧೈರ್ಯದಿಂದೀರಿ ಎನ್ನುತ್ತಾರೆ ವಿಶ್ವಾಸದಿಂದ ಜೀವಿಸುವ ನಮಗೆ ಅನೇಕ ರೀತಿಯಲ್ಲಿ ಶೋಧನೆಗಳು ಸಂಶಯ ಭಯ ಕಷ್ಟಗಳು ತಪ್ಪಿದ್ದಲ್ಲ ಆಧ್ಯಾತ್ಮಿಕವಾಗಿ ನಾವು ಕಷ್ಟ ಎಂಬ ಕಡಲಲ್ಲಿ ಮುಳುಗುವಾಗ ದೇವರು ನಮ್ಮೊಂದಿಗೆ ಇದ್ದು ಕಾಪಾಡುತ್ತಾರೆ ಪ್ರಾರ್ಥನೆಯಲ್ಲಿ ನಮ್ಮ ಜೀವನ ಸಾಗಿದರೆ ವಿಶ್ವಾಸವೆಂಬ ದೈವ ಕೃಪೆ ನಮ್ಮೊಂದಿಗಿರುತ್ತದೆ ಭಯವೇಕೆ ಪ್ರಭವಿರಲಿ ಸನಿಹದಲ್ಲಿ ಆತನು ಇರುವನು ಸಾಮಾನ್ಯ ಕ್ಷಣಗಳಲ್ಲಿ ನಮ್ಮ ಹಡ್ಬರ ಹಸ್ತರವನ್ನು ಆತನ ಪ್ರಬಲ ಹಸ್ತದಲ್ಲಿ ಇರಿಸಿದಾಗ ಆತ ಸದಾ ಸಂತೋಷದಿಂದ ಅಕ್ಕರೆಯಿಂದ ಕಾಪಾಡುತ್ತಾರೆ ಮತ್ತೊಮ್ಮೆ ಜೀವನವೆಂಬ ಪಯಣವನ್ನು ಸುಗಮ ಪಡಿಸುತ್ತಾರೆ ದೇವರಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥಿಸುವಾಗಲೆಲ್ಲ ದೇವರು ನಮ್ಮ ನೆರವಿಗೆ ಬರುತ್ತಾರೆ ಅವರ ಕಾಣದ ಕೈ ನಮ್ಮ ಅರಿವಿಲ್ಲದ ರೀತಿಯಲ್ಲಿ ನಮ್ಮನ್ನು ಕಾಯ್ದು ಪರಿಪಾಲಿಸುತ್ತದೆ ಇಂದು ದೇವರು ಇದ್ದಾರೆಯೇ ಎಂಬ ಸಮಾಜ ಪರಿ ಪ್ರಶ್ನಿಸುತ್ತಿರುವಾಗ ನಾವು ನಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳದೆ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಲು ಜೀವಂತ ದೇವರಲ್ಲಿ ಪ್ರಾರ್ಥಿಸುವಂತೆ ಇಂದಿನ ವಾಚನಗಳು ನಮಗೆ ಕರೆಯನ್ನು ನೀಡುತ್ತದೆ ದೇವರ ಈ ಕರೆಗೆ ಹೋಗೊಟ್ಟು ವಿಶ್ವಾಸಿಸೋಣವೇ ಯೇಸುವಿನ ಪವಿತ್ರ ಹೃದಯ ಎಲ್ಲ ಕಡೆಯಲ್ಲೂ ಪ್ರೀತಿಸಲ್ಪಡಲಿ ವಂದನೆಗಳು ಯೇಸುವೇ ಸ್ತೋತ್ರ ಯೇಸುವೇ ವಂದನೆ ನಮೋ ಮರಿಯಾ